ಎಲ್ರಿಗೂ ನಮಸ್ಕಾರ. ನಮ್ಮ ಕಾಫಿ ತೋಟ ಚಿತ್ರ ಇವತ್ತಿಂದ ಎರಡನೇ ನಾಳೆಯಿಂದ ಎರಡನೇ ವಾರಕ್ಕೆ ಕಾಲಿಡ್ತಾ ಇದೆ. ಮೊದಲನೇ ವಾರದ ಪ್ರೇಕ್ಷಕರ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ಮಳೆ ಮತ್ತು ಅನೇಕ ಸಿನಿಮಾಗಳ ಕಾಂಪಿಟೇಷನ್ ಮತ್ತು ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದೆಲ್ಲದರ ಮಧ್ಯೆಯೂ ಮಲ್ಟಿಪ್ಲೆಕ್ಸ್ ಹಾಕಿದ ಅನೇಕ ಶೋಗಳು ಹೌಸ್ಫುಲ್ ಹೋದವು. ಆಮೇಲೆ ಪ್ರತಿಯೊಂದು ಶೋನೂ ಇನ್ನೇನು ಕೆಲವೇ ಒಂದು ಮೂರು ನಾಲ್ಕು ಸೀಟ್ ಬಾಕಿ ಇದೆ ಅನ್ನೋ ಥರ ಆಲ್ಮೋಸ್ಟ್ ಹೌಸ್ಫುಲ್ ಶೋಗಳು ಎಲ್ಲದರಲ್ಲೂ ಹೋಯಿತು. ಶುಕ್ರವಾರದಿಂದ ಹಿಡಿದು ನಮ್ಮದು 23 ಇದರಿಂದ ಸ್ಕ್ರೀನ್ಗಳಿಂದ ಹಿಡಿದಿದ್ದು ಇವತ್ತು 53 ಸ್ಕ್ರೀನ್ಗಳಲ್ಲಿ ಅದು ಹೋಗ್ತಾ ಇದೆ. ಅಷ್ಟು ಪಾಪ್ಯುಲಾರಿಟಿ, ಜನ ಅದಕ್ಕೆ ಅಷ್ಟು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಳೆಯನ್ನು ಮೀರಿಯೂ ಕೂಡ, ಜಿಟಿ ಜಿಟಿ ಮಳೆ, ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಅಂಥದ್ರಲ್ಲಿ ಅಲ್ಲಿಗೆ ಬಂದು ನಿಂತು ಅದನ್ನು ನೋಡಿ ಇದು ಮಾಡಿದ್ದಾರೆ. ಆಮೇಲೆ ಇದುವರೆಗೆ ನಮ್ಮ ಟ್ವಿಟರ್ ಟ್ರೈಲರ್ ಮತ್ತು ಇದನ್ನು ನೋಡಿದ ಇದು 2.1 ಮಿಲಿಯನ್ ಜನರನ್ನು ದಾಟಿದೆ ನಮ್ಮ ಇದನ್ನು ನೋಡಿದವ್ರ ಸಂಖ್ಯೆ. ಮತ್ತು ಅದನ್ನು ಫೇಸ್ಬುಕ್ಕಲ್ಲಿ ಇದನ್ನು ನೋಡಿ ಇಂಟರ್ಯಾಕ್ಟ್ ಮಾಡಿದವ್ರ ಸಂಖ್ಯೆ ಸುಮಾರು 300,000 ಹೆಚ್ಚು ಜನ ನಮ್ಮ ಜೊತೇಲಿ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಈ ಥರದ್ದನ್ನು ಸಿನಿಮಾ ನೋಡಿದ್ವಿ ಅನ್ನೋ ಥರದ ಇದನ್ನು. ಹಾಗಾಗಿ ನಾನು ಜನರ ಎಲ್ಲರಿಗೂ ಕೃತಜ್ಞನಾಗಿರೋದಕ್ಕೆ ಇಷ್ಟಪಡ್ತೇನೆ. ಈಗಂತೂ ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಈ ಸಾರ್ತಿನಿ ಈ ವಾರವು ಎಲ್ಲದನ್ನು ಮುಂದುವರಿಸಿದ್ದಾರೆ. ಇದೆಲ್ಲವನ್ನು ಹಬ್ಬದ ಜೊತೆಗೆ ತಾವು ನೋಡಬೇಕು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ನಾನು ನಿಮ್ಮ ರಾಧಿಕಾ ಚೇತನ್. ಕಾಫಿ ತೋಟ ಈಗ ಮೊದಲನೇ ವಾರ ಮುಗಿಸ್ಕೊಂಡು ಎರಡನೇ ಅಮೋಘ ವಾರನ ಪ್ರವೇಶಿಸ್ತಾ ಇದೆ. ಎಲ್ಲರಿಗೂ ಖುಷಿಯಾಗಿದೆ, ಯಾಕಂದರೆ ಜನರು ಖುಷಿಯಾಗಿದ್ದಾರೆ ಕಾಫಿ ತೋಟ ಚಿತ್ರನ ನೋಡಿ. ಹಾಗಾಗಿ ನಮಗೂ ಸಾಕಷ್ಟು ಸಂತೋಷ ಆಗಿದೆ. ಈ ಚಿತ್ರದ ವಿವಿಧ ಅಂಶಗಳನ್ನು ಜನರು ಇಷ್ಟಪಟ್ಟಿದ್ದಾರೆ. ಕಥೆ ಆಗಿರಬಹುದು ಅಥವಾ ಅಶೋಕ್ ಸರ್ ಅವರ ಒಂದು ಛಾಯಾಗ್ರಹಣ ಆಗಿರ್ಬೋದು, ಅನೂಪ್ ಸೇಳಿನ್ ಅವರ ಮ್ಯೂಸಿಕ್ ಡೈರೆಕ್ಷನ್ ತುಂಬಾ ಅದ್ಭುತವಾಗಿದೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಮತ್ತು ಯೂಟ್ಯೂಬಲ್ಲೂ ಕೂಡ ಟ್ರೇಲರ್ಗೆ ಮತ್ತು ಹಾಡುಗಳಿಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ತುಂಬಾ ಒಳ್ಳೆಯ ವ್ಯೂಸ್ ಇದೆ. ಯಾರು ಚಿತ್ರನ ಹೋಗಿ ನೋಡ್ಕೊಂಡು ಬಂದಿದ್ದಾರೋ ಎಲ್ಲರಿಗೂ ಚಿತ್ರ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಮಗೆ ಇಡೀ ತಂಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಕಾಫಿ ತೋಟ ಚಿತ್ರ ಎಲ್ಲರ ಒಂದು ಮನ ಮುಟ್ಟಿದೆ ಅಂತ. ಸ್ಪೆಷಲಿ ನನ್ನ ಪಾತ್ರನೂ ಕೂಡ ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ. ಖುದ್ದಾಗಿ ಎಲ್ಲರ ಜೊತೆ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದಾಗ ನನಗೂ ಒಳ್ಳೊಳ್ಳೆ ಅಭಿಪ್ರಾಯಗಳೇ ಸಿಗ್ತಾ ಇದೆ ಈ ಚಿತ್ರದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಕೂಡ. ಹಾಗಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಕಾಫಿ ತೋಟ, ಕೋರ್ಟ್ ರೂಮ್ ಥ್ರಿಲ್ಲರ್ ಕಾಫಿ ತೋಟ. ಸೊ ನಿಮಗೆ ಒಂದು ತ್ರಿಕೋಣ, ಒಂದು ಪ್ರೇಮ ಕಥೆ ಕೂಡ ಇದೆ, ಹಾಗೆ ಒಂದು ಸಸ್ಪೆನ್ಸ್ ಕೂಡ ಇದೆ. ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಕಾಫಿ ತೋಟ ನಿಮ್ಮಲ್ಲಿಗೆ ಬಂದಿದೆ. ದಯವಿಟ್ಟು ಚಿತ್ರ ಮಂದಿರಕ್ಕೆ ಹೋಗಿ ಕಾಫಿ ತೋಟ ಚಿತ್ರನ ನೋಡಿ. ನೀವು ಆಗಲೇ ನೋಡಿದರೆ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಬಂಧು ಬಳಗವನ್ನು ಎಲ್ಲ ಕರ್ಕೊಂಡು ಹೋಗಿ ನೋಡಿ. ನೋಡಿಲ್ಲ ಅಂದರೆ ದಯವಿಟ್ಟು ಈಗ ಹಬ್ಬದ ಒಂದು ಸಮಯ, ಹಬ್ಬ ಮುಗಿಸ್ಕೊಂಡು ಹೋಗ್ಬಿಟ್ಟು ಕಾಫಿ ತೋಟ ಚಿತ್ರನ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಮಸ್ಕಾರ, ನನ್ನ ಹೆಸರು ರಾಹುಲ್ ಮಾಧವ್ ಅಂತ. ಕನ್ನಡದಲ್ಲಿ ಮಾಡಿರುವ ಎರಡನೇ ಸಿನಿಮಾ ಕಾಫಿ ತೋಟ. ಮುಂಚೆ ಮಾಡಿರೋದು ಸುಮನ ಕಟೂರ್ ಅವರ ಕಿರುಗುರ್ನ ಗಾಯಾಳಿಗಳು ಅಂದ್ಬಿಟ್ಟು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಪಾಸಿಟಿವ್ ರೆಸ್ಪಾನ್ಸು, ಗುಡ್ ರಿವ್ಯೂಸು. ನಾನು ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಸೆಲ್ಫಿಶ್ ಆಗಿ ಹೇಳಬೇಕಂದ್ರೆ ನನಗೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಪ್ರೆಸ್ನವರು ಮತ್ತು ಆಡಿಯನ್ಸ್ನವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಲಾಟ್ ಟು ಆಲ್ ಆಫ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಆಶೀರ್ವಾದ ಖಂಡಿತ ಬೇಕು. ಕಾಫಿ ತೋಟ ಒಂದು ಕ್ಲೀನ್ ಫಿಲ್ಮ್. ಕ್ಲೀನ್ ಫಿಲ್ಮ್ ಅಂದರೆ ಫ್ಯಾಮಿಲಿಗೂ ಮತ್ತು ಯಂಗ್ಸ್ಟರ್ಸ್ಗೆ ಇಬ್ಬರಿಗೆ ಒಂದೇ ಥರ ಅಪೀಲ್ ಆಗುತ್ತಾರೆ ಒಂದು ಫಿಲ್ಮ್. ಇದೊಂದು ತ್ರಿಕೋಣದ ಪ್ರೇಮ ಕತೆ ಅಂದರು, ಒಂದು ಥ್ರಿಲ್ಲರ್ ಜಾನರಲ್ಲಿ ಮೂಡಿ ಬಂದಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ, ಕನ್ನಡನ ಬೆಳೆಸಿರಿ ಅಂತ ಕೇಳಿಕೊಂಡು